ನಿಮ್ಮತ್ತೆ ನಾ ಸರಿಯ ನೋಡ್ಕೊಳ್ತಾ ಇದ್ದೀನಲ್ಲ, ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೆ ನಾನು ಈ ಮನೆಯ ಯಜಮಾನ. ಕಂಡ್ರೆ ತುಂಬಾ ಇಷ್ಟ ಆಯ್ತು ನಮ್ಮ ಅಮ್ಮಂಗೆ, ನಾನು ಮದುವೆ ಆಗೋ ತನಕ ಮಾತ್ರ, ಆಮೇಲೆ ತಿರುಗಿಬಿಟ್ಬಿಟ್ಲು. ಅವ್ರ ಎದುರಿಗೆ ಎಲ್ಲ ಗಲಾಟೆ ಆಗ್ತಿದ್ರೆ ಮುಗಿತಾ ನಿಮ್ದು ತಟ್ಟೆ ಆಗ್ತೀರಾ, ನಾವು ಊಟನಾರ ಮಾಡೋಣ, ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಯಾರ ಪರವಾಗಿ ಕಿತ್ತಾಡ್ಕೊಳ್ಳಿ. ನಿಮ್ ತಾಯಿಯವರು ಎಷ್ಟು ಏಜ್? 94. ಒಂದೊಂದ್ಸಲ ಬೆಳಗ್ಗೆ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗಲ್ಲ, ಬಂದು ಫೋಟೋ ಮುಂದೆ ಅಳತಾ ಇರ್ತಾರೆ, ನೀವು ಹೋಗ್ಬಿಟ್ರಿ, ನನ್ ಬಿಟ್ಬಿಟ್ರಿ, ನಾನು ಇನ್ನು ನರಕೆ ಅದನ್ನ ಅನುಭವಿಸ್ಬೇಕು ಹಾಗೆ ಅಂತಾರೆ. ನಮಗಿರಲಿ ತಂದೆ. ಅವರು ಬತ್ತಿ ಮನೆಗೆ ಹೋಗಿ ಬರ್ತಾರೆ. ಅವ್ರು ಗೊತ್ತು 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 ಇಲ್ಲ, ಹೋಗ್ತಾರೆ ಹೋಗ್ತಾರೆ. ನಿಮ್ಮ ತಾಯಿಯವರು ಎಷ್ಟು ಏಜ್ ಅವರು? 94. ತಂದೆಯವ್ರು ಎಷ್ಟಿತ್ತು ಏಜ್ ಹೋದಾಗ ತಿಳ್ಕೊಂಡಿಲ್ಲ. ಈಗ 99 ಸ್ಟಾರ್ಟ್ ಆಗಿದೆ ನಮ್ಮ ಅಪ್ಪ ಬದುಕಿದೆ. ಸೊ 1925 ಹುಟ್ಟಿದ್ದು. 1925 ಅವ್ರಿಗೆ ಹೋಗ್ತಾರೆ ವಾಶ್ರೂಮ್ಗೆ. ಹ್ಞೂ, ಅವರೇ ಹೋಗ್ತಾರೆ. ಒಂದೊಂದು ದಿವಸ ಹೇಳೋಕ್ಕಾಗಲ್ಲ ಅಷ್ಟೆ, ಎರಡು ಮೂರು ದಿವಸಕ್ಕೆ ಒಂದೊಂದ್ಸಲ ಅಲ್ಲೇ ಬೆಡ್ ಪ್ಯಾನ್ ತಗೋತಾರೆ. ಒಂದೊಂದ್ಸಲ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಗೊತ್ತಾಗಲ್ಲ, ಅಳ್ತಾರೆ, ಭುಜ ನೋವು, ಬಂದು ಫೋಟೋ ಮುಂದೆ ಅಳ್ತಾ ಇರ್ತಾರೆ, ನೀವು ಹೋಗ್ಬಿಟ್ರಿ, ನನ್ನ ಬಿಟ್ಬಿಟ್ರಿ, ನಾನು ಇನ್ನೂ ನರಕೆ ಅದನ್ನ ಅನುಭವಿಸ್ಬೇಕು ಹಾಗೆ ಅಂತಾರೆ. ನೋಡಿ ಸ್ವಾಮಿ, ನಾವು ನಮ್ಮ ಅಪ್ಪನಿಂದ ಕಲ್ತಿರೋದು, ನರಳಿಸ್ಬೇಡ ಅಂತ ದೇವರನ್ನ ಮಾತ್ರ ನಾನು ಕೇಳ್ತೀನಿ, ವಿನ ತಗೋ ಅಂತ ನಾನು ಕೇಳಲ್ಲ, ಯಾರನ್ನು ತಗೋ ಅಂತ ಕೇಳಲ್ಲ. ಜೀವ ಕೊಟ್ಟವನು ಅವನೇ, ಯಾವಾಗ ಬೇಕು ಅವನು ತಗೋತಾನೆ. ನಮಗ್ಯಾಕೆ ಆ ಕರ್ಮ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಸ್ವಾರ್ಥ ಆಗೋಗ್ಬಿಡುತ್ತೆ. ನರಳಿಸ್ಬೇಡ, ತಗೊಂಬಿಡಪ್ಪ ಇವ್ರನ್ನ ಅಂತಂದರೆ ನಿಮಗೆ ಒಂದು ಅವ್ರನ್ನ ಸಾಕೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ ಅನ್ನೋದೊಂದು ಬರುತ್ತೆ, ಇಲ್ಲ ಅಂತಂದರೆ ಕಣ್ಣಿಂದ ನೋಡೋಕ್ಕಾಗಲ್ಲ. ಇವು ಏನೇ ಆದರೂ ಕೊನೆಗೆ ನಿಮಗೆ ಕಷ್ಟ ಆಗ್ತಾಯಿದೆ, ಆದ್ದರಿಂದ ಇವ್ರನ್ನ ತೊಗೊಂಬಿಡು ಅನ್ನೋದು ಒಳಗಡೆ ಭಾವನೆ ಇದೆಯೇನೋ ಅಂತ ಅನ್ಸ. ಅದಕ್ಕೋಸ್ಕರ ನಾನು ನನ್ನ ತಾಯಿನ ತಗೋಂಥ ದೇವರನ್ನ ನಾನು ಕೇಳ್ಕೊಳ್ಳೋದೆ ಅಲ್ಲ, ನರಳಿಸ್ಬೇಡ, ನೀ ಎಷ್ಟು ಸನಾರ ಇಟ್ಕೋ ಏನಾರ ಮಾಡಿಕೊ, ನರಳಿಸ್ಬೇಡ, ಅವ್ರಿಗೆ ಮಾಡೋ ಶಕ್ತಿ ನಮಗೆ ಕೊಡು. ರೀ, ಇವತ್ತಿನ ದಿವಸ ಯಾವ ಸೊಸೆ ಅತ್ತೆ ಮಾವನ ಜೊತೆ ಇದ್ದು ಸಂಸಾರ ಮಾಡ್ತಿದ್ದಾರ್ರೀ? ನಮ್ಮಪ್ಪನ ತಿಕ್ಕ ತೊಳೆದ್ಲು ನನ್ನ ಹೆಂಡತಿ, ನಮ್ಮಮ್ಮನ ತಿಕ್ಕ ತೊಳೆದಿಯಾಳೆ, ನಮ್ಮಪ್ಪಂಗೆ ಸ್ಟ್ರೋಕ್ ಹೊಡೆದಾಗ ತೊಳೆದ್ಲು. ಓ, ಈಗ ನಮ್ಮಮ್ಮಗೂ ಎಲ್ಲ ಆಗ್ತಾಯಿದೆ. ಯಾರು ಮಾಡ್ತಾಯಿದ್ದಾರೆ ಇವತ್ತಿನ ದಿವಸ ಫಸ್ಟ್ ಅಪ್ಲಿಕೇಶನ್? ನಿಮ್ಮಪ್ಪ ಅಮ್ಮ ಜೊತೆಯಲ್ಲಿದ್ದರೆ ನಾವು ಮದುವೆ ಆಗಲ್ಲ, ಹೆಣ್ಮಕ್ಳು ಹಾಕೋ ಒಂದು ಕಂಡೀಷನ್. ಹ್ಞೂ, ಕಂಡೀಷನ್ ಇಲ್ಲ, ಗಂಡು ಮಕ್ಕಳೇ ಅಪ್ಪ ಅಮ್ಮ ತುಂಬ ಇಂಟರ್ಫಿಯರ್ ಆಗ್ತಾರೆ ನಮ್ಮ ಜೀವನದಲ್ಲಿ ಅಂತ ಬಿಟ್ಟು ಹೋಗೋದು. ಇವರು ಹೇಳ್ತಾರೆ ಅಮೆರಿಕಾಕ್ಕೆ ಹೋಗ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ಫ್ರಾನ್ಸು, ಜರ್ಮನಿ ಎಲ್ಲ ಹೋಗ್ತಾರೆ, ಅವ್ರ ಪಾಡು ಅವ್ರು ಚೆನ್ನಾಗಿರ್ತಾರೆ. ನಾಳೆ ದಿವಸ ಇವ್ರು ಇಲ್ಲಿ ಸತ್ರ, ಇವರು ಬಹಳ ತ್ಯಾಗಿಗಳ ಥರ ಮಾತಾಡ್ತಾರೆ. ನಮ್ಮದು ಒಂದು ಧರ್ಮ, ಒಂದು ಈ ನೆಲೆಯದು ಒಂದು ಧರ್ಮ ಇತ್ತಲ್ವಾ, ಸಹಬಾಳ್ವೆಯಾಗಿ ಇರ್ತಿದ್ವು ಅಲ್ವಾ, ಒಟ್ಟು ಕುಟುಂಬ ಅನ್ನೋದು ಇರ್ತಿತ್ತಲ್ವಾ, ಪ್ರಪಂಚದಲ್ಲಿ ಎಲ್ಲೂ ಇರ್ತಿರ್ಲಿಲ್ಲ ಪ್ರಾಣಿಗಳಲ್ಲಿ. ಅದು ಈ ನಾವೇನು ಹೇಳ್ತೀವಿ, ಈ ಜಿಂಕೆ, ಸಾಧು ಪ್ರಾಣಿಗಳು, ಸಾಧು ಪ್ರಾಣಿಗಳೇ ಹೆಚ್ಚು ಒಟ್ಟಿಗೆ ಇರೋದು ಅಲ್ವಾ, ಕ್ರೂರ ಪ್ರಾಣಿಗಳು ಒಟ್ಟಿಗೆ ಇರಲ್ಲ. ಸಾಧು ಪ್ರಾಣಿಗಳಿದ್ದಂಗೆ ಮನುಷ್ಯರೆಲ್ಲ ಇರ್ತಿದ್ರು, ಒಟ್ಟಿಗೆ ಇರ್ತಿದ್ರು. ಈಗ ಕ್ರೂರ ಪ್ರಾಣಿಗಳ ಥರ ಪಶುಗಳಿಗಿಂತನೂ ಕಡಿಯಾಗಿ 16 ವರ್ಷ ಆಗ್ತಿದ್ದಂಗೆ ಅವನಿಗೆ ಫುಲ್ ಫ್ರೀಡಮ್ ಕೊಡಬೇಕಂತೆ, ಅವನು ಹಾರ್ಕೊಂಡು ಹೊರಟೋಗ್ಬಿಡ್ಬೇಕಂತೆ. ಆಯಿತು, ಆಮೇಲೆ ಏನಾಗುತ್ತೆ? ಮಿಡ್ಲ್ ಕ್ಲಾಸ್ನವ್ರು ಸಿಕ್ಕಾಕೊಂಬಿಟ್ರೆ ಇಂಥ ವಿಷಯದಲ್ಲಿ ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ಏನೋ ಓದಿಸ್ಬಿಡ್ತಾರೆ, ಸಾಲ ಗಿಲ ಮಾಡ್ತಾರೆ, ಅವ್ರನ್ನ ಕಳಿಸ್ಬಿಡ್ತಾರೆ, ಹೋಗ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ಸತ್ರು ಸಾಯೋ ಸತ್ತೋಗ್ಬಿಟ್ರೆ ಪರವಾಗಿಲ್ಲ ಕಣ್ರಿ, ನ ಈ ಥರ ನರಳತಾ ಇರ್ತಾರೆ ನೋಡ್ರಿ, ಅವ್ರ ನರಕ ಇಲ್ಲೇ ನೋಡ್ಬಿಡ್ತಾರೆ, ಇನ್ಯಾವ ನರಕನೂ ನೋಡಲ್ಲ ಅವರು. ಅದೇ ನರಕ? ಭಾಳ ನರಕ ಆಗ್ಬಿಟ್ಟಿರುತ್ತೆ ಬದುಕಿದಾಗಲಿ ನರಕ. ಅವನು ಯಮ ತೋರಿಸಿದ್ರೆ ನರಕ ಅಂದ್ರೆ ನಗ್ತಾರೆ ಇಲ್ಲಿಂದ ಹೋದರು. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಯ್ಯ ಏನಪ್ಪ ನಗ್ತೀರ ಅಲ್ಲಿ ನರಕ ಕಂಡ್ರಿ ಇದು, ಒಂದು ಇದಕ್ಕಿಂತ ನರಕ ಯಾತ್ನ ನಾ ಮಾಡ್ಕೊಂಬಂದಿದ್ದೀನಿ ಕಣ, ನಿಂದು ಯಾವ ನರಕ ಅಂತ ಹೇಳ್ತಾರೆ, ನನಗಿದ್ದು ಸ್ವರ್ಗ ಅಂತ. ಮನುಷ್ಯ ಅದು ವಯಸ್ಸಾದ ಮೇಲೆ ಅನಾರೋಗ್ಯಸ್ಥನ ಆದ ಮೇಲೆ ಬದುಕೋದಿದೆಯಲ್ಲ ನರಕ ಯಾತನೆ, ಅದು ಯಾಕಾರ ಬದುಕಿದೀವು ಅಂತ ಅನ್ಸ್ಬಿಡುತ್ತೆ. ಅದರಲ್ಲೂ ಇಲ್ಲ ಹಣ ಇಲ್ಲ ಅಂದರೆ ಮೊದಲೇ ಇಟ್ಟು ಅರ್ಥ ಜೊತೆಗೆ
ನನ್ನವರು ಅನ್ನೋರು ನಮ್ಮನ್ನು ತಿರುಗಿ ನೋಡಲ್ಲ ಅಂದರೆ ಮುಗಿತು ಕತೆ. ಎಷ್ಟೋ ಸಲ ಸತ್ತೋಗಿರ್ತಾರೆ, ನಿಜವಾದ ಸಾವು ಬರೋಕ್ಕೆ ಮುಂಚೆ ಸತ್ತು ಸತ್ತು ಪ್ರತಿ ದಿವಸ ಸಾಯ್ತಾನೆ ಇರ್ತಾರೆ. ನಮಗೆ ಸಾವು ಬರಬಾರ್ದ, ಸಾವು ಬರಬಾರ್ದ. ಈಗ ನನ್ನ ಹೆಂಡತಿ ನಾನು ಅಷ್ಟೆಲ್ಲ ಮಾಡ್ತಿದ್ದಾಳೆ, ನಮ್ಮ ಕೈಲಾಗಿದ್ದು ನಾವೇನೋ ಮಾಡ್ತಿದ್ದೀವಿ. ಆ ದೇವರು ಏನೋ ಒಂದು ಶಕ್ತಿ ಕೊಟ್ಟಿದ್ದಾರೆ, ಆದರೂ ಅವರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ನರಕಯಾತನೆ ಅನುಭವಿಸ್ತಾ ಇದ್ದೀನಿ ಅಂತಿದ್ದಾರೆ. ಇನ್ನು ನಿಜವಾದ ನಾ ಹೇಳೋ ಆ ನರಕ ಏನಾರು ಆಯಿತು ಅಂದರೆ, ಎಷ್ಟೋ ಜನ ವೃದ್ಧಾಶ್ರಮದಲ್ಲಿರೋರು ಯಾವ್ಯಾವ ರೀತಿ ಒತ್ತಾಡ್ತಿರ್ತಾರೆ. ಈ ವೃದ್ಧಾಶ್ರಮದಕ್ಕೆ ಒಂದು ಈ ಬಿಸ್ನೆಸ್ ಆಗ್ಬಿಟ್ಟಿದೆ ಈಗ. ಬಿಸ್ನೆಸ್ ಅದು, ಪ್ಯೂರ್ ಬಿಸ್ನೆಸ್. ಸ್ಕೂಲ್ದಾಯಿತು, ವಿದ್ಯಾದಾನ ಅಂದ್ಕೊಂಡದು, ವೃದ್ಧರಿಗೆ ನಾವು ಮಾಡ್ತೀವಿ ಅಂಥ ಒಂದು ಪರಿಸ್ಥಿತಿನೇ ಒದಗಬಾರ್ದು ಮನೇಲಿ. ನಮ್ಮ ದೇಶದಲ್ಲಿ ಆ ವೃದ್ಧಾಶ್ರಮ ಅನ್ನೋ ಆ ಸಿಸ್ಟಮೇ ಇರಬಾರ್ದು. ಯಜಮಾನ್ ತುಂಬ ಪ್ರೀತಿ ಅವ್ರಿಗೆ. ಏನು ಅಂದರೆ, ಮುಂಚೆ ಭಾಳ ಜೋರು ನಮ್ಮಮ್ಮ. ಓ, ವೆರಿ ಸ್ಟ್ರಾಂಗ್. ನಮ್ಮಪ್ಪ ದೇವರು, ಏನಾದರೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಅದು ಯಾತಕ್ಕೆ ಅಂತಂದರೆ, ಒಂದೇನೋ ನಿಜ, ಆಗಿನ ಕಾಲದಲ್ಲಿ ನಾವು ಚಿಕ್ಕವರಾದಾಗ ಮನೆ ಜವಾಬ್ದಾರಿ, ಸಂಸಾರದ್ದಿದೆಲ್ಲ ನಮ್ಮಮ್ಮನೇ ನೋಡ್ಕೊಂಡಿದ್ದು. ಕುಟುಂಬ ಜವಾಬ್ದಾರಿ ನಮ್ಮಮ್ಮನೇ ಮಾಡ್ತಿದ್ದು. ಪಾಪ ನಮ್ಮಪ್ಪ ಏನು ದುಡ್ದು ಅಲ್ಲಿಂದ ದುಡ್ಡು ಕಳಿಸೋನು, ಅದರಲ್ಲಿ ಇವರು ಸಂಸಾರ ನೀಗಿಸೋರು, ನಮ್ಗೆ ಕಾಯಿಲೆ ಕಸಾಲೆ ಅದ ಎಲ್ಲ ಇವಳೇ ಮಾಡಿರೋದು. ಆದರೆ ಇದು ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಸ್ವತಂತ್ರ ಎರಡು ಇದೆಯಲ್ಲ, ಅಲ್ಲಿ ಎರಡಕ್ಕೂ ವ್ಯತ್ಯಾಸ ಇದೆ. ಹೌದಾ? ಸ್ವಾತಂತ್ರ್ಯ ಸ್ವತಂತ್ರ ಇದೆ, ಕಲೆಕ್ಟಿವ್ ಆಗಿ ಎಲ್ಲರೂ ಸೇರಿ ಅವರು ಒಂಥರ ಒಂದು ಹಾರ್ಮೋನಿಯಲ್ ಆಗಿ ಹೊಂದಾಣಿಕೆಯಿಂದ ಇರತಕ್ಕಂಥದ್ದು ಸ್ವಾತಂತ್ರ್ಯ. ಎಲ್ಲರೂ ಸೇರಿ ಸ್ವತಂತ್ರವಾದ ಬದುಕು ಅಂದರೆ ನಾನು ಸ್ವಾರ್ಥಿ ಆಗೋಗ್ಬಿಟ್ಟಿರ್ತೀನಿ. ಸ್ವಾರ್ಥ ಇದ್ದ ಜಾಗದಲ್ಲಿ ಸ್ವತಂತ್ರ್ಯ ಇರುತ್ತೆ. ಸ್ವತಂತ್ರನಾಗಬೇಕು ಅಂತಂದರೆ ಅದು ಸ್ವಾರ್ಥ. ಅದು ಈಗ ಇಡೀ ದೇಶ ಸ್ವತಂತ್ರವಾಗಬೇಕು, ಅದು ಒಂದಾಗುತ್ತೆ. ಇಡೀ ದೇಶ ಒಂದಾಗುತ್ತೆ, ಆವಾಗ ಸ್ವತಂತ್ರವಾಗುತ್ತೆ. ನಮ್ಮೆಲ್ರಿಗೂ ಸ್ವಾತಂತ್ರ್ಯ ಬೇಕು, ಅದು ಬೇರೆ ಆಗುತ್ತೆ. ಎಲ್ರಿಗೂ ಸೇರಿ ಒಂದು ಹಾರ್ಮೋನಿಯಲ್ ಆಗಿ ಒಂದು ಒಂದೇ ಇದರಲ್ಲಿ ಸಮದಲ್ಲಿ ಇರಬೇಕು ಅಂತಂದಾಗ ಎಲ್ರಿಗೂ ಅಪೇಕ್ಷಿಸೋಂಥದ್ದು ಸ್ವಾತಂತ್ರ್ಯ. ತನಗೇ ಅಪೇಕ್ಷಿಸೋದು ಸ್ವತಂತ್ರ್ಯ. ಸ್ವಇಚ್ಛೆ ಅಂತ ಹೇಳ್ತೀವಲ್ಲ, ಅದನ್ನು ಸ್ವತಂತ್ರ್ಯ ಮಾಡ್ಬೋದು. ಸ್ವತಂತ್ರವಾಗಿ ಯಾರ ಅಧೀನದಲ್ಲೂ ಇಲ್ಲದೆ ಬದುಕಿ ಅಭ್ಯಾಸ ಆಗ್ಬಿಟ್ಟು ತದನಂತರ ಯಾರು ಬಂದು ಏನಾರು ಹೇಳಕ್ಕೆ ಬಂದರೆ ಅದು ತಡ್ಕೊಳಕ್ಕಾಗಲ್ಲ, ಒಪ್ಕೊಳಕ್ಕಾಗಲ್ಲ. ಅದೇ ರೀತಿ ಇವ್ರ ಜೀವನದಲ್ಲೂ ಆಯಿತು. ಅವರು ನಂಬಿ ನಮಗೆ ಈ ಜವಾಬ್ದಾರಿನ ವಹಿಸಿದ್ದಾರೆ. ನಾನು ತಪ್ಪಿಸ್ಕೊಂಡ್ರೆ ನನ್ನ ಧರ್ಮನಾದ್ರು. ಅವರು ಮನೆ ಹೇಗೆ ಬೇಕೋ ಹಾಗೆ ನಡೆಸ್ತಿದ್ರು, ಮಾಡ್ತಿದ್ರು. ತದನಂತರ ಇಂಡಸ್ಟ್ರಿ ಶಿಫ್ಟ್ ಆಯಿತು, ಅವ್ರಿಗೆ ಅದು ಸ್ವಲ್ಪ ಇದಾಯಿತು. ತದನಂತರ ಮಕ್ಕಳುಗಳಿಗೆ ಮದುವೆ ಆಯ್ತಲ್ವಾ, ಸೊಸೆ ಬಂದರು. ಯಾವುದೇ ತಾಯಿಗೆ ಆಗಲಿ ತಮಾಷೆ ಅಂದರೆ ಒಂದು ಪ್ರಕೃತಿಯ ಒಂದು ಶಾಪನೋ ಏನೋ ಗೊತ್ತಿಲ್ಲ. ನೀವು ಪ್ರಕೃತಿನ ಅರ್ಥ ಮಾಡ್ಕೊಳ್ಳದೇ ಇದ್ದ ಜನಗಳು ನೀವು ಅಂತ ಹೇಳೋಕ್ಕೆ. ಮಗನ ನಾನು ಭಾಳ ಪ್ರೀತಿ ಪಾತ್ರನಾದಂಥ ಮಗ, ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು ನಮ್ಮ ಅಮ್ಮಂಗೆ. ನಾನು ಮದುವೆ ಆಗೋ ತನಕ ಮಾತ್ರ ಆಮೇಲೆ ತಿರುಗಿಬಿಟ್ಬಿಟ್ಲು. ಸಿಂಪಲ್ಲು, ಅದು ನಿಮಗೂ ಅನುಭವ ಆಗಿರುತ್ತೆ, ನಿಮಗೂ ಅನುಭವ ಆಗುತ್ತೆ, ಎಲ್ರಿಗೂ ಅನುಭವ ಆಗುತ್ತೆ. ಅಮ್ಮ ಕಾಫಿ ಕೊಡ್ತೀಯಾ, ಅಮ್ಮ ತಿಂಡಿ ಕೊಡ್ತೀಯಾ, ಅಮ್ಮ ನೀರು ಕೊಡಮ್ಮ, ಅಮ್ಮ ಹೂಬಿಟ್ಟು ಬರ್ತೀನಮ್ಮ, ಅಮ್ಮ ಒಂದು 5 ರೂಪಾಯಿ ಕೊಡಮ್ಮ, ಅಮ್ಮ ನಂಗೆ ಇದು ತಂದು ಕೊಡಮ್ಮ, ಅಮ್ಮ ನಾನು ನೋಡಿ ತಂದಿದ್ದೀನಿ, ಅಮ್ಮ 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 ಅಂತಿರ್ತೀವಿ. ಮದುವೆ ಆದಮೇಲೆ ಏನಾಗುತ್ತೆ, 10 ಸಲ ಅಮ್ಮ ಅಂತಿದ್ದ ಜಾಗದಲ್ಲಿ ಮಿನಿಮಮ್ 5 ಸಲ ಹೆಂಡತಿ ಹೆಸರು ಕರಿತೀವಲ್ವ. ಆವಾಗ ತಾಯಿ ಒಪ್ಕೊಳ್ಳಲ್ಲ, ಅದೇ ಪ್ರಕೃತಿಯ ಒಂದು ಶಾಪ. ಏನು ಇಷ್ಟು ದಿವಸ ನೀನು ಅಮ್ಮ 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 ಅಂತ ಎಲ್ಲದಕ್ಕೂ ಅಂತಿದ್ದೆ, ಈಗ ಎಲ್ಲದಕ್ಕೂ ನಿನ್ನ ಹೆಂಡತಿ ಅಂತ ಅವಳೇ ಬಂದ್ಬಿಟ್ಲಾ, ಇಷ್ಟು ದಿವಸ ಅವಳೇ ನಾ ಮಾಡಿದ್ದು, ನಾವು ಹೆತ್ತವ್ರು ಬಿಡಲೇ. ಈ ಥರ ಒಂದು ವಿತೃಪ್ತವಾಗಿ ಅಂದರೆ ವಿಕೃತವಾಗಿ ಅದನ್ನು ತೊಗೊಬಿಡ್ತಾರೆ. ಅದು ಅರ್ಥ ಮಾಡ್ಕೊಳ್ಳಲ್ಲ. ತಾಯಿ ಆದವಳು ಬಹಳ ಸಹನಾಮೂರ್ತಿ, ತಾಳ್ಮೆಯಿಂದ ಇರ್ತಾಳೆ, ಹೌದು ಇರಬೇಕು. ಮಗ ಸೊಸೆ ನಮ್ಮವರೇ, ನನ್ನ ಮಗನ ಹೆಂಡತಿ ಅಂತ ತೊಗೊಳ್ಳಲ್ಲ. ಅವಳು ಯಾರೋ ಮನೆಯಿಂದ ಬಂದವಳು, ಅವಳು ಯಾರೋ ಅವಳು ಇವನು ಕೇಳ್ತಾನೆ, ಸ್ಪರ್ಧಿ ಥರ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಓ, ಪ್ರತಿಸ್ಪರ್ಧಿ ಥರ ಅಲ್ಲ, ಸ್ಪರ್ಧಿ ಅನ್ನೋದಕ್ಕಿಂತನೂ
ಹಕ್ಕು ಹಕ್ಕು ಅಧಿಕಾರ ನನಗೆ ಅಧಿಕಾರ ಇದೆ ನನ್ನ ಮಗನ ಮೇಲೆ ಅದು ಯೋಚನೆ ಮಾಡಲ್ಲ ಅದು ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ನಾಳೆ ಇವನು ವಯಸ್ಸಾದ ಮೇಲೆ ಇವನಿಗೂ ಒಂದು ಸಂಸಾರ ಅವನ ಮಕ್ಕಳು ಹೀಗಿರುತ್ತೆ ಅಂತ ಆ ಸಂಸಾರಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡೋಕೆ ಹೋಗ್ತಾರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತಿಳುವಳಿಕೆ ನಿಮಗೆ ಆ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇದ್ದಾಗ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಅತ್ತೆ ಸುಸರು ಗಲಾಟೆ ಮಾಡ್ತಾರೆ ಸೊ ಅದರ ಆಯ್ತು ಪ್ರಾರಂಭದಲ್ಲಿ ನೀವು ನಂಬಲ್ಲ ಯಾರ ಎಲ್ಲರ ಮನೆ ಥರ ನಮ್ಮ ಮನೇಲೂ ಆಯಿತು ಅದೇನು ಹೊಸ ವಿಷಯ ಅಲ್ಲ ಆದರೆ ನನ್ನ ತಂದೆ ಅಷ್ಟು ಒಳ್ಳೆಯವನಲ್ಲ ನಾನು ಅದು ಮಾತ್ರ ಹೇಳ್ತೀನಿ ಆದರೆ ನಾನು ಆ ಥರ ಕೆಟ್ಟವನೂ ಅಲ್ಲ ಅದೂ ಹೇಳ್ತೀನಿ ಅತ್ತೆ ಸುಸರು ದೇನೇ ಜಗಳ ಆದರೂ ನಾವು ತಟಸ್ಥ ಹೀಗಿರ್ತೀನಿ ನೀವು ಯಾರ ಪಕ್ಷನೂ ಅಲ್ಲ ನಾವು ನಮ್ಮಪ್ಪ ಏನು ಹೇಳ್ತಿದ್ರು ಗೊತ್ತಾ ಎಲ್ಲ ಆಯಿತು ರಿಸೀವ್ಡ್ ಆಗ್ತಿದೆ ಅಂತ ಅಂದ ಕೊನೆ ಹಂತಕ್ಕೆ ಬಂದು ಹ್ಞೂ ಮುಗೀತಾ ನಿಮ್ಮದು ತಟ್ಟೆ ಆಗ್ತೀರಾ ಅಟ್ಟೆ ಅವ್ರ ಎದುರಿಗೆ ಎಲ್ಲ ಗಲಾಟೆ ಆಗ್ತಿದ್ರೆ ಮುಗೀತಾ ನಿಮ್ಮದು ತಟ್ಟೆ ಆಗ್ತೀರಾ ನಾವು ಊಟನಾರ ಮಾಡೋಣಮ್ಮ ಇಂಟರ್ಫಿಯರೇ ಆಗ್ತಿರ್ಲಿಲ್ಲ ಯಾರ ಪರ ನಿಂತ್ಕೊಳ್ತಿರ್ಲಿಲ್ಲ ಯಾರ ಪರ ಕಿತ್ತಾಡ್ಕೊಳ್ಳಿ ಈ ಹಾರ ಮುಂದಿನ ನಿನ್ನ ಆಹಾರಕ್ಕೆ ದೇವರು ಒಳ್ಳೇದು ಮಾಡಲಪ್ಪ ನಾಳೆ ಇವಳಿಗೆ ವಯಸ್ಸಾದ ಮೇಲೆ ತಾಯಿಗೆ ಮಾಡೋಳು ಸೊಸೆನೆ ಇವಳು ಎಲ್ಲ ಟೈಮನ್ನು ಮಾಡೋಕ್ಕಾಗಲ್ಲ ಇವಳು ವರ್ಕ್ ಲೋಡ್ ಕಮ್ಮಿ ಮಾಡ್ಕೋಬೇಕು ಅದಕ್ಕೆ ಸೊಸೆನೇ ಬೇಕು ಇದು ಪರಸ್ಪರ ಗಿವ್ ಅಂಡ್ ಟೇಕ್ ಈಗ ನಾವು ಕೊಡ್ತೀವಿ ನೀವು ತಗೋತೀವಿ ಅಂತಲ್ಲ ನೀವು ಕೇಳಿದ್ರೆ ನಾವು ಕೊಡ್ತೀವಿ ಅಂತಲೂ ಅಲ್ಲ ಅದು ಅವೆಲ್ಲ ತಪ್ಪದು ಈ ಸೂರ್ಯನಿಂದ ಹೇಗೆ ಪ್ರಕೃತಿ ಎಲ್ಲ ಸೇರುತ್ತೆ ಅಂತ ನಾವು ಹೇಳ್ತೀವಿ ಒಂದರಿಂದ ಒಂದು ಎಲ್ಲ ಇಂಟರ್ಲಿಂಕ್ ನಮ್ಮದು ತಾಯಿಯಿಂದ ಮಕ್ಕಳು ಮಕ್ಕಳಿಂದ ಮುಂದೆ ಅಭಿವೃದ್ಧಿ ನಾನು ಹೆರದೆ ಹೋಗಿದ್ದಿದ್ರೆ ನಿನ್ನ ಯಾರು ಹೆತ್ತರು ನಿಮ್ಮಮ್ಮ ಹೆರದೆ ಹೋಗಿದ್ರೆ ನಿಮ್ಮಪ್ಪ ಹೆರದೆ ಹುಟ್ಟಿದ್ದೆ ಅದು ಯೋಚನೆ ಮಾಡಲ್ಲ ಇವ್ರು ತಮ್ಮಿಂದ ಸೃಷ್ಟಿಯಾಯಿತು ಅಂತ ತಿಳ್ಕೊತಾರೆ ಅದು ತಪ್ಪೋದು ನಾನು ಬೇರೆಯವರಿಂದನೇ ನಾ ಬಂದವನು ನನ್ನಿಂದನೂ ಬೇರೆಯವ್ರು ಬರ್ತಾರೆ ಇದೊಂದು ಸರಪಳಿ ಮುಂದುವರಿತಾ ಸರಪಳಿ ಅರ್ಥ ಇಲ್ಲದೇ ಗಲಾಟೆ ಮಾಡ್ತಾರೆ ಇದೆಲ್ಲ ಮನಸ್ತಾಪಗಳು ಇಟ್ಕೋತಾರೆ ಆಮೇಲೆ ಏನು ಈ ಅದೇ ಇಲ್ಲ ಈ ಸಪ್ರೇಟ್ ಮಾಡ್ಕೋತಾರಲ್ಲ ಇದು ನಂದು ಅದು ಅವ್ರದ್ದು ಅಂತ ಅದೇ ಬರೋದು ನಮ್ಮದು ಅಂತ ಯಾರು ಬಾಯಲ್ಲೂ ಇರಲ್ಲ ಕಾಂಪೌಂಡ್ ಹಾಕೋತಾರೆ ಎಲ್ಲ ಕಡೆಗೂ ಇವ್ರು ಹಾಕೊಳ್ಳೋದು ಆ ಎಂಥದ್ದು ಗೊಬ್ಬಳಿ ಮುಳ್ಳು ಇದೆಯಲ್ಲ ಅದಕ್ಕಿಂತಲೂ ದೊಡ್ಡ ಮುಳ್ಳಿಂದು ಇವರು ಹಾಕೊಳ್ಳೋದು ಇವ್ರಿಗೆ ಚುಚ್ಚುತ್ತೆ ಇವ್ರಿಗೆ ಇವ್ರ ಮನೆಗೆ ಇವ್ರು ಹಾಕೊಂಡು ಇವರೇ ಚುಚ್ಚುಚ್ಕೋತಾರೆ ಆ ಥರ ಕಾಂಪೌಂಡ್ಗಳೆಲ್ಲ ಯಾಕೆ ಹಾಕೋಬೇಕಪ್ಪ ಕೂಡು ಸಂಸಾರ ಒಟ್ಟಿಗೆ ಇರಬೇಕು ಅಂತಂದರೆ ಏನಿರಬೇಕು ಅದನ್ನು ಯೋಚನೆ ಮಾಡೋದು ಎರಡು ಕೈಯಲ್ಲೂ ಬ್ಯಾಲೆನ್ಸ್ ಮಾಡೋದು ನನ್ನ ಹೆಂಡತಿ ಎಷ್ಟು ದಿವಸ ಕಣ್ಣೀರು ಹಾಕಿದ್ದಾಳೆ ಸ್ಟಾರ್ಟಿಂಗಲ್ಲಿ ಯಾಕೆಂದರೆ ಅಪ್ಪ ಅಮ್ಮನ ಬಿಟ್ಟು 19 ವರ್ಷ ಆಗಿತ್ತು 19 ಆಗಿ 20 ವರ್ಷ ಬಿ ಕಾಮ್ ಸೆಕೆಂಡ್ ಇಯರ್ ಹತ್ತೊಂಬತ್ತು ವರ್ಷಕ್ಕೆ ನಮ್ಮ ಮನೆಗೆ ಬಂದುಬಿಟ್ಲು ಅಪ್ಪ ಅಮ್ಮ ಅಂತ ಬಂದವಳು ಸಡನ್ನಾಗಿ ಒಂದು ಹೊಸ ಜಾಗಕ್ಕೆ ಬಂದು ಅಲ್ಲೆಲ್ರಿಗೂ ಹೊಂದ್ಕೋಬೇಕಾದ್ರೆ ಭಾಳ ಕಷ್ಟ ಇದೆ ಅವಾಗ ಅದು ಅಲ್ಲದೆ ನಾನು ಲವ್ ಮಾಡಿ ಮದುವೆ ಆಗಿರೋದು ನನ್ನನ್ನು ನಂಬ್ಕೊಂಬಂದಿರೋಳು ಅವಳು ಇದ್ದಿದ್ದೇ ಎರಡು ಸಪೋರ್ಟು ಒಂದು ನಮ್ಮಪ್ಪ ಒಂದು ನಾನು ನಮ್ಮಪ್ಪ ಔಟ್ ಆಫ್ ದಿ ವೇ ಅಂದರೆ ಒಂದು ಮಿತಿನ ದಾಟ್ಬಿಟ್ಟು ಅವ್ರು ಬಂದು ಸಾಂತ್ವನ ಮಾಡೋದು ಅಥವಾ ಹೆಲ್ಪ್ ಮಾಡೋದು ಮಾಡ್ತಾಯಿದ್ರು ನಾನು ಮಾಡೋ ಸ್ಥಿತಿಲಿ ಇಲ್ವಲ್ಲ ಯಾಕೆ ನನಗೆ ಅಳಕಾಗ್ತಿತ್ತು ಎಲ್ಲಿಗೋ ಎಲ್ಲೋ ನನ್ನ ತಾಯಿಗೆ ದ್ರೋಹ ಮಾಡಿಬಿಡ್ತೀನೇನೋ ಇವಳಿಗಿನ್ನೂ ತಡ್ಕೊಳ್ಳೋ ಶಕ್ತಿ ಇದೆ ತಡ್ಕೊಳ್ಳಿ ಎಷ್ಟೋ ದಿವಸ ಕಣ್ಣೀರು ಹಾಕ್ಕೊಂಡಿದ್ದಾಳೆ ಏನೇನೋ ವ್ಯಥೆ ಎಲ್ಲ ಪಟ್ಟಿಯಾಳೆ ಅಂಥ ಮಾತಂದ್ರು ಇಂಥ ಮಾತಂದ್ರು ಹೀಗಾಯಿತು ಹಾಗಾಯಿತು ಅಂತೆಲ್ಲ ಹೇಳಿ ನಮ್ಮಪ್ಪನ ಗ್ರಾಮಸ್ಗಳು ತಟಸ್ಥ ಆಯಿತಾ ಮಲ್ಕೋನ್ವೆ ಅದರ ಪರಿಣಾಮನೇ ಇವತ್ತಿಗೂ ನಾವು ವಯಸ್ಸಾದ ತಂದೆ ತಾಯಿ ಜೊತೆ ಜೀವನ ಮಾಡ್ತಾ ಇದ್ದೀವಿ ಇದೆಲ್ಲ ಈ ಪುಣ್ಯಾತ್ಮ ಹೇಳ್ಕೊಟ್ಟಿದ್ದು ನನಗೆ ನಾನೇನು ಸ್ಕೂಲೆಲ್ಲ ಹೇಳ್ಕೊಡ್ತಾರೆ ಇದನ್ನೆಲ್ಲ ಪಠ್ಯಪುಸ್ತಕದಲ್ಲಿ ಇರಲ್ಲ ಪಠ್ಯ ಮಾಡಿ ಕೊಟ್ಟಿದ್ದಂತಹ ಪುಸ್ತಕ ಇವು ಪಠ್ಯಪುಸ್ತಕದಲ್ಲಿ ಇಲ್ಲದೆ ಹೋದ್ರು ಪಠ್ಯ ಮಾಡಿಕೊಟ್ಟ ಜೀವನ ಏನು ಅಂತ ಯಾರ ಜೊತೆ ಹೇಗೆ ನಡ್ಕೋಬೇಕು ಎಲ್ಲಿ ಹೇಗೆ ಬಾಳಬೇಕು ಅದಕ್ಕೆ ನಮ್ಮಪ್ಪನ ನಾನು ಗುರು ಅನ್ನೋದು ಈ ಕ್ವಾಲಿಟಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಪುಟ್ಟಣ್ಣ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಒಬ್ಬ ಎಜುಕೇಟೆಡ್ ಆಗಿನ ಕಾಲದಲ್ಲಿ ಎಜುಕೇಟೆಡ್ಡು ಅಂಥ ಮನುಷ್ಯ ಅವಾಗಿನ ಕಾಲದಲ್ಲಿ ಇಂಗ್ಲೀಷ್ ಮಾತಾಡುವಂಥ ಆರ್ಟಿಸ್ಟ್ಗಳು ಭಾಳ ಕಡಿಮೆ ಇದ್ದರು ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ ಒಳ್ಳೆ ನಾಲೆಡ್ಜ್ ಇದೆ ಒಳ್ಳೆ ಅಭಿಪ್ರಾಯಗಳಿದೆ ಒಳ್ಳೆ ನಡತೆ ಇದೆ ಭಾಷೆ ಚೆನ್ನಾಗಿದೆ
ಇವೆಲ್ಲವೂ ಗುಡುಗಳು ಸೇರಿಸ್ಕೊಂಡೇ ಚಾಮಯ್ಯನ್ನು ಮಾಡಿದ್ದವರು. ನಾವು ಕಂಡಂತಹ ಚಾಮಯ್ಯ ಬೇರೆಯವ್ರು ಕಾಣೋಕ್ಕಾಗಲ್ಲ, ಬೇರೆಯವ್ರು ನೋಡಿದ್ದನ್ನು ನಾವು ನೋಡ್ತೀವಿ ಅಷ್ಟೇ. ಈ ಮನೆ ಮನೆ ನಡೆದಿದ್ದಲ್ಲ ಇವರು ವ್ಯಕ್ತಿತ್ವ ಇತ್ತಲ್ವಾ. ಎಷ್ಟೋ ದಿವಸ ನಾನು ಸಣ್ಣ ಉದಾಹರಣೆಗಳು ಹೇಳ್ತೀನಿ, ನನ್ನ ಹೆಂಡತಿಗೆ ಏನಾರ ರೇಗ್ಬಿಟ್ರೆ ನಾನು ಏಯ್ ಅಂದರೆ ಒಂದ್ಸಲ ಏನೋ ನನಗೆ ಏಯ್ ಏನೇ ನೀನು ಇದು ಮಾಡಿದ್ಯ ಆಗ ಮಾಡಿದ್ಯ ಅಂತ ನಾನು ಏನಂದರೆ ಸುಮ್ಮನಿರೋರು. ಎರಡನೇ ಸಲ ಏಯ್ ಅಷ್ಟೇ ಅವ್ರು ಬೈತಿದ್ದಿದ್ದು ಅಷ್ಟೇ, ಏಯ್ ಅಂದ್ರೆ ನಿಲ್ಲಿಸು ಬಾಯಿ ಮುಚ್ಚು ಅಂತ. ನಮ್ಮಪ್ಪನ್ನೂ ಸಂಭಾಳಿಸ್ಕೊಂಡು ನನ್ನ ಮಗನ್ನೂ ನೋಡಿಕೊಂಡು ಮಾಡಬೇಕು ಅನ್ನೋದಿದೆಯಲ್ಲ, ಅವೆಲ್ಲ ಕಷ್ಟವೇ. ನಿಮಗೆ ಗೊತ್ತು ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಟ್ಯಾಲೆಂಟ್ಗೆ ಏನು ಬೆಲೆ ಇದೆ ಅಂತ. ಅದೃಷ್ಟ ಅನ್ನೋದೊಂದು ಪಟ್ಟಿ ಇದ್ದರೆ ಮಾತ್ರ, ಇಲ್ಲವರು ಏನು ಟ್ಯಾಲೆಂಟ್ ಇದ್ದರೂ ಇಲ್ಲ ಏನಿಲ್ಲ, ಟಂಟೆ ಬರೀ ಟೆಂಟೆ ಎಲ್ರಿಗೂ. ಸರಿ, ಈಗ ನನಗೆ ನನ್ನ ಮಗನಿಗೆ ಒಂದು ಸರಿಯಾದ ಒಂದು ನೆಲೆ ಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದೆ ಅವನ್ನ ಸ್ಪೋರ್ಟ್ಸ್ ಪರ್ಸನ್ ಮಾಡಬೇಕು ಅಂತ. ಒಬ್ಬ ಮಹಾನುಭಾವ ಫಿಸಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಪೇರೆಂಟಲ್ ಸ್ಪೋರ್ಟ್ಸ್ ಎರಡಿದೆಪ್ಪ, ಒಂದು ಜಿಮ್ನಾಸ್ಟಿಕ್ಸು ಇನ್ನೊಂದು ಸ್ವಿಮ್ಮಿಂಗು, ಇವೆರಡು ಕಲಿತರೆ ಯಾವ ಸ್ಪೋರ್ಟ್ಸ್ ಬೇಕಾದ್ರೆ ಹಾಕು. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲದೆ ಇರ್ಬೋದು, ನೀವು ತಿಳ್ಕೊಳ್ಳಿ, ನಾನು ತಿಳ್ಕೊಂಡು ನಾನು ಹೇಳ್ತಿದ್ದೀನಿ ಅಂತಲ್ಲ, ನಾನು ಕೇಳಿದ್ದನ್ನು ನಿಮ್ಗೆ ಹೇಳ್ತಿದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ. ಯಾಕೆ ಇವೆರಡನ್ನ ಪೇರೆಂಟಲ್ ಸ್ಪೋರ್ಟ್ಸ್ ಅಂತಾರೆ ಅಂದರೆ, ಒಂದು ಫ್ರೇಮನ್ನು ಎಕ್ಸ್ಟೆಂಡ್ ಮಾಡುತ್ತೆ, ಅಂದರೆ ಸ್ವಿಮ್ಮಿಂಗ್ ನೀವು ಸ್ವಿಮ್ ಮಾಡಿದ್ರೆ ಫ್ರೇಮ್ ಎಕ್ಸ್ಟೆಂಡ್ ಆಗುತ್ತೆ. ಇನ್ನೊಂದು ಜಿಮ್ನಾಸ್ಟಿಕ್ಸ್ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಅಂದರೆ ಒಂದು ಆಕಾರ ದೊಡ್ಡದು ಬರುತ್ತೆ, ಇನ್ನೊಂದು ಸಿಗೋ ಆಕಾರದಲ್ಲಿ ನಿಮ್ಮ ಮಾಂಸಖಂಡಗಳೆಲ್ಲನೂ ಯಾವ್ಯಾವುದ ರೀತಿ ಬೇಕಾದ್ರೆ ಅದು ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇವೆರಡು ಕಲಿತಾಗ ನೀವು ಯಾವುದೇ ಸ್ಪೋರ್ಟ್ಸ್ಗೆ ಹೋದರೂ ಅದು ಅನುಕೂಲ ಆಗುತ್ತೆ. ನೀವು ಇವತ್ತಿನ ದಿವಸ ಕ್ರಿಕೆಟ್ ಗಿಕೆಟ್ ಎಲ್ಲ ನೋಡಿದಾಗ ಅವರು ಅಲ್ಲೂ ಯೋಗ ಮಾಡ್ತಿರ್ತಾರೆ, ಇಲ್ಲ ಬೆಂಡಿಂಗ್ ಎಕ್ಸಸೈಸ್ ಮಾಡ್ತಿರ್ತಾರೆ, ಈ ಮೊದಲು ಅದೇನೋ ಸ್ಟ್ರೆಚಿಂಗು ಇದೆಲ್ಲ ಮಾಡ್ತಾನೆ ಇರ್ತಾರೆ. ಹಾಗೆ ಎಂಡ್ಯೂರೆನ್ಸು ಬರೋದಕ್ಕೆ ಸ್ವಿಮ್ಮಿಂಗು ಮಾಡ್ತಿರ್ತಾರೆ, ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ವಿಮ್ಮಿಂಗ್ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನು ಪೇರೆಂಟಲ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.